ಎಸ್ ಅದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ. ನನಗೆ ಮೀಸಲಾತಿ ಹಬ್ಬಕ್ಕೆ ಚರ್ಚೆಗಿಂತ ಹೆಚ್ಚಾಗಿ ದಲಿತ ಸಮಾಜಗಳಿರಲಿ, ಸಣ್ಣ ಪುಟ್ಟ ಸಮಾಜಗಳು, ವಿಶ್ವಕರ್ಮ ಇರಲಿ, ಮಡಿವಾಳರಿರಲಿ, ಅಲ್ಲೆಲ್ಲ ಕಮ್ಮಾರ ಇರಲಿ, ಸಣ್ಣ ಪುಟ್ಟ ಸಮಾಜಗಳು ಧ್ವನಿ ಇಲ್ಲದೆ ಇರತಕ್ಕಂಥವ್ರು, ಪ್ರತಿ ಕುಟುಂಬ ಸ್ವಾಭಿಮಾನದಿಂದ ಬದುಕಬೇಕು. ನಾವು ರಾಜಕಾರಣಿಗಳು ಚುನಾವಣೆ ಬರ್ತಿದ್ದಾಗೆ ಅದೆಲ್ಲ ಸೂರತ್ಗೆ ಹೋಗಿ ಸೀರೆ ತಂದು ಸೀರೆ ಕೊಟ್ಟು ಓಟ್ ಹಾಕ್ಸ್ಕೊಳ್ಳಂತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದೇವಲ್ಲ, ಇದು ಈ ರಾಜ್ಯದಲ್ಲಿ ಸಂಪೂರ್ಣ ನಿಲ್ಲಬೇಕು. ಆ ಒಂದು ವಾತಾವರಣದಲ್ಲಿ ಪ್ರತಿ ಕುಟುಂಬ ಸ್ವಾಭಿಮಾನದಿಂದ ಬದುಕತಕ್ಕಂಥ ಆರ್ಥಿಕ ಶಕ್ತಿ, ಶೈಕ್ಷಣಿಕ ಶಕ್ತಿ ಪ್ರತಿ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಗುರಿ. ನಮಗೆ ಮುಂದಿನ 2023 ಐದು ವರ್ಷದಲ್ಲಿ ಈ ನಾನು ಏನು ಭರವಸೆ ಹೇಳಿದ್ದೇನೆ, ಕಾರ್ಯಕ್ರಮಗಳನ್ನು ಐದೂ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರದೇ ಇದ್ದರೆ ನನ್ನ ಪಕ್ಷವನ್ನು ಡಿಸಾಲ್ವ್ ಮಾಡ್ತೀನಿ, ಓಟ್ ಕೇಳಲಿಕ್ಕೆ ಬರೋದಿಲ್ಲ ನಾವು. ಐದು ವರ್ಷದಲ್ಲಿ ಈ ನಾನು ಏನು ಭರವಸೆ ಹೇಳಿದ್ದೇನೆ, ಕಾರ್ಯಕ್ರಮಗಳನ್ನು ಐದೂ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರದೇ ಇದ್ದರೆ ನನ್ನ ಪಕ್ಷವನ್ನು ಡಿಸಾಲ್ವ್ ಮಾಡ್ತೀನಿ, ಓಟ್ ಕೇಳಲಿಕ್ಕೆ ಬರೋದಿಲ್ಲ ನಾವು. ಈ ಪಕ್ಷನ ಡಿಸಾಲ್ವ್ ಮಾಡ್ತೀನಿ, ಐದು ಕಾರ್ಯಕ್ರಮ ಅನುಷ್ಠಾನಕ್ಕೆ ತರದೇ ಇದೆ, ಇದು ನನ್ನ ಸವಾಲು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.